ಟಿಕೆಟ್ ವಂಚಿತರ ಬಂಡಾಯದಿಂದ ಬಿಜೆಪಿ ವಿಲ್ಲ ವಿಲ್ಲ ಅಂತ ಒದ್ದಾಡುವಂತ ಪರಿಸ್ಥಿತಿಯಲ್ಲಿ ಸದ್ಯದ ಮಟ್ಟಿಗಿದೆ. ಶಿವಮೊಗ್ಗದಲ್ಲಿ ಬರಬೇಕು, ರಾಜನಾಯಕರು ಕೂಡ ಈ ದಿಕ್ಕಿನಲ್ಲಿ ಯೋಚಿಸಬೇಕು ಅನ್ನುವಂತ ಉದ್ದೇಶದಿಂದ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಸ್ವತಂತ್ರವಾಗಿ ನಿಮ್ಮ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡೇ ಮಾಡ್ತಾನೆ. ಭಗವಂತರು ಒಳ್ಳೇದು ಮಾಡಲಿ ಅಂತ ನಾನು ಕೂಡ ಹಾರೈಸ್ತೇನೆ. ಹಿರಿಯರಿದ್ದಾರೆ, ಅದ್ರ ಬಗ್ಗೆ ಎಲ್ಲ ಗಮನಿಸ್ತಾರೆ. ನನಗೆ ವಿಶ್ವಾಸ ಇದೆ, ಈಗಲೂ ಕೂಡ ಈಶ್ವರಪ್ಪ ಅವರು ವಾಸ್ತವಿಕ ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಅವರ ನಿರ್ಧಾರವನ್ನು ಹಿಂತೆಗೆದುಕೊಳ್ತಾರೆ ಅನ್ನೋ ವಿಶ್ವಾಸ ಈಗಲೂ ಕೂಡ ಇದೆ. ಸಾಕಷ್ಟು ಪ್ರಯತ್ನಗಳು ಆಗಿದೆ, ನಡೀತಾ ಇದೆ, ಮುಂದೆ ಕೂಡ ನಡೀತದೆ. ಅಲ್ಲಿ ಚರ್ಚೆ ಇರೋದು ಏನಂದ್ರೆ, ಹಾವೇರಿ ಜಿಲ್ಲೆಯ ಟಿಕೆಟ್ಗಳನ್ನು ಕಾಂತಿ ಸಿಂಗ್ ಕೊಡಬೇಕು ಅನ್ನೋದು ಈಶ್ವರಪ್ಪನವರ ಕೋರಿಕೆ ಆಗಿತ್ತು. ಬಹುತೇಕ ಅದು ನನಗೆ ಕೊಡಬೇಕು ಅನ್ನೋಂಥ ಮಾತನ್ನು ಅವರು ಆಡಿದರು. ಪಾರ್ಟಿ ಕೆಲವು ನಿರ್ಧಾರವನ್ನು ತಗೊಳ್ಳುವಾಗ ಹೆಚ್ಚು ಕಡಿಮೆ ಆಗಿರ್ಬೋದು. ನನಗನ್ಸುತ್ತೆ ಇವತ್ತು ಮತ್ತು ನಾಳೆಯೊಳಗೆ ಕೇಂದ್ರದ ವರಿಷ್ಠರು ಈಶ್ವರಪ್ಪನಂತ ಹಿರಿಯ ನಾಯಕರನ್ನ ಕರೆದು ಮಾತಾಡಿ ಸಮಾಧಾನ ಮಾಡ್ತಾರೆ ಮತ್ತು ಸಮಸ್ಯೆಯನ್ನು ಯಾವ ರೀತಿ ಬೇಕೋ ಆ ರೀತಿ ಪರಿಹರಿಸ್ತಾರೆ ಅನ್ನುವಂಥ ವಿಶ್ವಾಸ ನನಗಿದೆ. ನನಗೆ ಯಾವ ಗೊಂದಲವೂ ಇಲ್ಲದೆ ಈ ಸಮಸ್ಯೆ ಪರಿಹಾರ ಆಗುತ್ತೆ ಅಂತ ನನಗನ್ಸಿದೆ. ಈಶ್ವರಪ್ಪನವರು ಹಿರಿಯರು, ಅವ್ರ ಮನೆಗೆ ಹೋದಾಗಲೂ ಕೂಡ ನಾನು ಬಹಳ ಸ್ಪಷ್ಟವಾಗಿ ವಿನಂತಿ ಮಾಡಿದ್ದೇನೆ. ನೀವು ನಮ್ಮ ಹಿರಿಯ ನಾಯಕರು, ಮೂರು ಬಾರಿ ನಮ್ಮ ರಾಜ್ಯ ಘಟಕದ ಅಧ್ಯಕ್ಷರಾಗಿದ್ದೀರಿ, ಉಪಮುಖ್ಯಮಂತ್ರಿ ಆಗಿದ್ದೀರಿ, ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ. ನಿಮ್ಮ ನಿರ್ಣಯ ಯಾವುದೇ ಹಂತದಲ್ಲಿ ದೇಶ ಮತ್ತು ಪಕ್ಷಕ್ಕೆ ಪೂರಕವಾಗಿರುವಂಥ ನಿರ್ಣಯ ಆಗಬೇಕು, ಹಾನಿಯಾಗುವ ನಿರ್ಣಯ ಆಗಬಾರ್ದು ಅನ್ನೋ ನನ್ನ ವಿನಂತಿ ಇದೆ. ನಾವು ಅವರು ನಿರ್ಧಾರವನ್ನು ಮರುಪರಿಶೀಲಿಸಬೇಕು ಅಂತ ನನ್ನ ವಿನಂತಿ ಇದೆ. ಮತ್ತು ನನಗೆ ವಿಶ್ವಾಸ ಇದೆ, ನಮ್ಮ ಪಕ್ಷದ ವರಿಷ್ಠರು ಅವ್ರನ್ನ ಮನವೊಲಿಸ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಸಾಮಾನ್ಯ ಈಶ್ವರಪ್ಪನವರು ನಮ್ಮ ಪಕ್ಷದ ನಾಯಕರು, ಸಾಮಾನ್ಯ ಯಡಿಯೂರಪ್ಪನವರು ಮತ್ತು ಈಶ್ವರಪ್ಪನವರು ಜೋಡೆತ್ತಿನ ರೀತಿ ಬಿ ಜೆ ಪಿಯ ತೇರನ್ನು ಎಳೆದುಕೊಂಡು ಬಂದಿದ್ದಾರೆ. ಸನ್ಮಾನ್ಯ ಈಶ್ವರಪ್ಪನವರು ಆ ಕ್ಷಣಕ್ಕೆ ಮಾತನಾಡ್ಬಿಡ್ತಾರೆ, ಆದರೆ ಹೃದಯ ಬಹಳ ಮೃದುವಾಗಿರುವಂಥದ್ದು. ಹಾಗಾಗಿ ಅವರು ಎಲ್ಲವೂ ಕೂಡ ಸರಿ ಹೋಗುತ್ತೆ. ಶಿವಮೊಗ್ಗ ಲೋಕಸಭೆಯಲ್ಲಿ ಬಿ ಜೆ ಪಿಯ ಅಭ್ಯರ್ಥಿ ಬಿ ವೈ ರಾಘವೇಂದ್ರ ಅವರು ಗೆಲುವನ್ನು ಸಾಧಿಸ್ತಾರೆ.